ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶ್ರೀದೇವಿ ಹುಗಾರ್, ಬೀದರ್, ಸಿ ಆರ್ ಪಿ ನೌಬಾದ್ ವಲಯ. ಇದೀಗ ಮತ್ತೆ ನಾನು ವರ್ಕ್ ಫ್ರಮ್ ಹೋಮ್ನ ಒಂದಿಷ್ಟು ವಿಷಯಗಳೊಂದಿಗೆ ತಮ್ಮ ಎದುರಿಗೆ ಬಂದು ಕೂತೀನಿ. ಅದು ಯಾವ ವಿಷಯ ಅಂತಂದ್ರೂ ಸ್ವಲ್ಪ ನಮಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೇನು ಅಂತೇಳಿ ಅಂದ್ಕೊಂಡಿನಿ ನಾನು. ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ನಾವೆಲ್ಲ ಮಾಡ್ತಾ ಇದ್ವಿ. ಆದರೂ ಒಟ್ಟಾರೆಯಾಗಿ ಇದನ್ನು ಕೇವಲ ಕೊಟ್ಟಿರುವಂಥ ಏನು ದಿನಾಂಕದ ನೋಡ್ರಿ, ಆ ದಿನಾಂಕದ ಒಳಗೆ ನಾವು ನಮ್ಮ ಎಲ್ಲ ಕೆಲಸಗಳನ್ನು ಸಂಪೂರ್ಣ ಮಾಡಬೇಕು, ಇದು ಒಂದು ಕಡ್ಡಾಯವಾಗಿರುತ್ತದೆ. ಹಾಗಾಗಿ ಇವತ್ತು ನಾನು ತಮಗೆ ಹೇಳೋದು ಏನು ಅಂದರೆ, ಇವತ್ತು ನಾನು ಮುಖ್ಯ ಗುರುಗಳು ಇದಕ್ಕೆ ಏನು ಕೆಲಸ ಮಾಡಬೇಕು ಅಂತ. ಈಗ ಏನೋ ಕೊಟ್ಟಿರುವಂಥ 10 ಚಟುವಟಿಕೆಗಳು ಏನಿದೆ ಇವೆ ನೋಡ್ರಿ, ಆ 10 ಚಟುವಟಿಕೆಗಳಲ್ಲಿ ನಮ್ಮ ಶಾಲೆಯ ಎಷ್ಟು ಶಿಕ್ಷಕರು ಆ ಬ್ಲಾಗನ್ನು ಓಪನ್ ಮಾಡಿಕೊಂಡಾರ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತದ. ಇದೀಗ ನಾವೆಲ್ಲ ಮಾಹಿತಿಯನ್ನು ತೊಗೊಂಡಿವಿ, ಅದನ್ನು ಮತ್ತೆ ನಾವು ಸಲ್ಲಿಸಿವಿ, ಎರಡು ಕೆಲಸನೂ ಮುಗ್ದವು. ಆದರೆ ಇವತ್ತು ಈ ನೀವೆಲ್ಲರೂ ಮುಖ್ಯ ಗುರುಗಳಾದವ್ರು ಮಾಡೋ ಕೆಲಸ ಏನು ಅಂದ್ರೆ, ಒಂದು ಫಾರ್ಮೇಟನ್ನು ರೆಡಿ ಮಾಡ್ಕೊಳ್ಬೇಕು. ಆ ಫಾರ್ಮೇಟನ್ನು ರೆಡಿ ಮಾಡಿಕೊಂಡು ಕ್ರಮ ಸಂಖ್ಯೆ, ಶಿಕ್ಷಕರ ಹೆಸರು ಜೊತೆಗೆ ಎಲ್ಲ 10 ಚಟುವಟಿಕೆಗಳನ್ನು ಕಾಲಮ್ ಹಾಕಬೇಕು. ಹಾಕಿದ ಮೇಲೆ ಎಲ್ಲ ಶಿಕ್ಷಕರ ಹೆಸರುಗಳನ್ನು ಬರೆದುಕೊಳ್ಬೇಕು. ಅದಾದ ನಂತರ ಯಾವ ಶಿಕ್ಷಕರು ಯಾವ ಚಟುವಟಿಕೆಗಳನ್ನು ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ, ಎಷ್ಟು ಮಾಡ್ಯಾರ. ಈಗ ಕೆಲವೊಂದು ಅವ ನೋಡ್ರಿ, ಅವು 150ರಿಂದ 200 ತನಕ ಪ್ರಶ್ನೆಗಳನ್ನು ರೆಡಿ ಮಾಡ್ಬೋದದ, ಅಥವಾ ಕಲಿಕೋಪಕರಣಗಳನ್ನು ತಯಾರು ಮಾಡೋದದ. ಇದನ್ನು ಒಂದೇ ದಿವಸಕ್ಕೆ ಮಾಡಿರ್ತಾರೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅದರಲ್ಲಿ ಎಷ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಪ್ರತಿ ದಿನವೂ ಸಮೇತ 3 ಗಂಟೆಯ ಒಳಗಾಗಿ, 3ರಿಂದ 4 ಗಂಟೆ ಒಳಗಾಗಿ ನೀವು ಪ್ರತಿ ದಿನವೂ ಒಂದು ಲೀಸ್ಟನ್ನು ರೆಡಿ ಮಾಡಿ ನಿಮ್ಮ ನಿಮ್ಮ ವಲಯದ ಸಿ ಆರ್ ಪಿ ಅವರಿಗೆ ನೀವು ಕೊಡಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅದು. ಆ ನಂತರ ಸಿ ಆರ್ ಪಿ ಅವರು ಏನು ಮಾಡ್ತಾರಂದ್ರೆ ಎಲ್ಲವೂ ಕ್ರೋಢೀಕರಿಸಿ ಅವ್ರು ಏನು ಮಾಡ್ತಾರಂದ್ರೆ ನಮ್ಮ ಬಿ ಆರ್ ಸಿ ಕಚೇರಿಗೆ ಅವರು ಅದನ್ನು ಸಲ್ಲಿಸ್ತಾರೆ. ಹಾಗಾಗಿ ಇದು ಅತ್ಯಂತ ಕಡ್ಡಾಯವಾಗಿರುವುದು ಯಾರಿಗೆ ಅಂದರೆ, ಇದು ಮುಖ್ಯ ಗುರುಗಳಿಗೆ. ಇಲ್ಲಿ ಏನು ಹೇಳಂಗೆ ಇಲ್ಲ, ಮಾಡಲೇಬೇಕಾಗಿರುವಂಥ ವ್ಯವಸ್ಥೆ. ಸೊ ಹಾಗಾಗಿ ಇವತ್ತು ನೀವೇನು ಮಾಡಬೇಕಂದ್ರೆ, ಫಸ್ಟ್ ಅದನ್ನು ಸಮೇತ ನಿಮ್ಮ ಡೈರಿಯಲ್ಲಿ ನೀವು ಮೆನ್ಷನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಬ್ಲಾಗು, HM ಬ್ಲಾಗು ಇದೆ, ನಮಗೂ ಗೊತ್ತಿದೆ. ಹಾಗಾಗಿ ನಮ್ಮ ಬ್ಲಾಗಿನಲ್ಲಿ ಇದನ್ನು ಸಮೇತ ಮೆನ್ಷನ್ ಮಾಡ್ಕೊಳ್ಬೇಕು, ಇವತ್ತು ನಾವು ಏನು ವರ್ಕನ್ನು ಮಾಡೀವಿ. ಹಾಗಾಗಿ ಒಂದು ಲಿಸ್ಟನ್ನು ದಯವಿಟ್ಟು ಇವತ್ತು ಕಡ್ಡಾಯವಾಗಿ ನೀವು ರೆಡಿ ಮಾಡಿಕೊಂಡು ಪ್ರತಿಯೊಬ್ಬ ಟೀಚರ್ಸಿಗೂ ಸಮೇತ, ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರಿಗೂ ಒಂದು ಸಲ ಫೋನ್ ಮಾಡಿರಿ. ಇಲ್ಲಾಂದ್ರೆ ಅವ್ರಿಗೆ ಹೇಳ್ರಿ, ಈಗ ಇಷ್ಟು ಟೈಮಿನ ಒಳಗಾಗಿ ನೀವು ನನಗೆ ಫೋನ್ ಮಾಡಿ ಈ ರೀತಿ ಎಷ್ಟು ಚಟುವಟಿಕೆಗಳನ್ನು ಮಾಡಿರಿ ಅನ್ನುವಂಥದ್ದು ನನಗೆ ಹೇಳಬೇಕು ಅನ್ನುವಂಥದ್ದು, ಎರಡರಲ್ಲಿ ಒಂದು ಕೆಲಸವನ್ನು ಕಡ್ಡಾಯವಾಗಿ ತಾವು ಮಾಡಬೇಕು ಮುಖ್ಯ ಗುರುಗಳು. ಇನ್ನು ಈಗ ಮತ್ತೆ ಶಿಕ್ಷಕರು ಮಾಡೋ ಕೆಲಸ ಏನು ಅಂದರೆ, ಕ್ರಮ ಸಂಖ್ಯೆ 3 ಮತ್ತು ಕ್ರಮ ಸಂಖ್ಯೆ 6 ಎರಡರಲ್ಲಿ ಬರುವಂತಹ, ಕ್ರಮ ಸಂಖ್ಯೆ 3ರಲ್ಲಿ ಬರುವಂಥದ್ದು ಏನು ಅಂದ್ರೆ, ನಾವು ಪ್ರತಿ ದಿನವೂ ಸಮೇತ ಕನ್ಫ್ಯೂಸ್ ಏನಾಗ್ಬಿಟ್ಟದ ಅಂದ್ರೆ, ಒಂದು ಸಲ 3-4 ಮಕ್ಕಳಿಗೆ ಮಾತಾಡಿದ್ರೆ ಮುಗೀತು ಅಂತ ಅಲ್ಲ, ಪ್ರತಿ ದಿನವೂ ಸಮೇತ 3ರಿಂದ 4 ಮಕ್ಕಳಿಗೆ ನಾವು ಮಾತಾಡಲೇಬೇಕು. ಅವ್ರ ಪೇರೆಂಟ್ಸ್ ಜೊತೆಗೂ ಮಾತಾಡಬೇಕು. ಇವತ್ತು 3 ಮಕ್ಕಳಿಗೆ ಮಾತಾಡೀವಿ, ಮತ್ತು ನಾಳೆ ಮತ್ತೆ ಬೇರೆ 3 ಮಕ್ಕಳಿಗೆ ಮಾತಾಡ್ಬೇಕು, ಮತ್ತು ಉಳಿದ ಟೀಚರ್ಸ್ನೂ ಅವರು ಮಾತಾಡ್ತಾ ಬರ್ತಾರೆ. ಕೆಲವೊಂದು ಸಲ ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳಿಗೂ ಸಮೇತ ಮಾತಾಡುವಂಥದ್ದು ಬರ್ತದೆ, ಯಾಕಂದ್ರೆ 10 ದಿನದ ಪ್ರೊಸೆಸ್ಸಲ್ಲಿ ಆಗಿರ್ತದೆ. ಹಾಗಾಗಿ ಪ್ರತಿ ದಿನವೂ ಸಮೇತ 3 ಮಕ್ಕಳಿಗೆ ಕಡ್ಡಾಯವಾಗಿ ಮಾತಾಡಲೇಬೇಕಿದು 3ನೇ ಒಂದು ಕ್ರಮ ಸಂಖ್ಯೆಯಲ್ಲಿ ಬರುವಂಥದ್ದು ವರ್ಕ್ ಫ್ರಮ್ ಹೋಮ್ನಲ್ಲಿ ಅತ್ಯಂತ ಕಡ್ಡಾಯವಾಗಿರುವಂಥದ್ದು. ಹಾಗಾಗಿ ಒಂದು ದಿವಸ ಮಾಡಿ ನೀವು ಮುಗೀತು ಅಂತಿಲ್ಲ. ಹಾಗಾಗಿ ಕೆಲವೊಂದು ಗೊಂದಲಗಳು ಸಮೇತ ನಮಗೆ ಸೃಷ್ಟಿ ಆಗ್ತಾ ಇವೆ. ಆದರೂ ಇವತ್ತು ನಾನು ಸ್ಪಷ್ಟ ಮಾಡೋದು ಏನು ಅಂದರೆ, 3ನೇ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ ಪ್ರತಿ ದಿನವೂ ಸಮೇತ 3 ಮಕ್ಕಳಿಗೆ ನಾವು ಮಾತಾಡಬೇಕು. ಅದನ್ನು ದಾಖಲೆಯನ್ನು ಬರೆದು ನಮ್ಮ ಡೈರಿಯೊಳಗೆ ಮೆನ್ಷನ್ ಮಾಡಿ ಅದನ್ನು ಬ್ಲಾಗಲ್ಲಿ ನಾವು ಸೇವ್ ಮಾಡಬೇಕು. ಸೊ ಒಂದು, ಆಮೇಲೆ ಮತ್ತೆ 6ನೇ ಕ್ರಮ ಸಂಖ್ಯೆ 6ರಲ್ಲಿ ಏನು ಅಂದ್ರೆ, ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾವು ಯಾವ ವಿಷಯದಲ್ಲಿ ಬೋಧನೆಯನ್ನು ಮಾಡ್ತೀವಿ, ಅದೇ ಬೋಧನೆಯನ್ನು ಅಥವಾ ಅದೇ ವಿಷಯದಲ್ಲಿ ಪರಿಣಿತ ಹೊಂದಿರುವಂತಹ ಅಥವಾ ನಮಗೆ ಆತ್ಮೀಯರಿರುವಂತಹ ಅದೇ ವಿಷಯದ ಶಿಕ್ಷಕರ ಜೊತೆಗೆ ನಾವು ಮಾತಾಡಬೇಕು. ಇಲ್ಲಿ ಯಾಕೆ ಮಾತಾಡಬೇಕು ಅಂದ್ರೆ, ನಮ್ಮ ವಿಷಯ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕಾಗಿ, ನಮ್ಮ ವಿಷಯ ಜಾಸ್ತಿ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ನಿಯಮ ಇಲ್ಲ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಕ್ಲಸ್ಟರಲ್ಲಿ ಬರುವಂಥ ಶಿಕ್ಷಕರ ಜೊತೆಗೆ ಮಾತಾಡ್ಬೋದು, ನಮ್ಮ ತಾಲೂಕಿನಲ್ಲಿ ಬರುವ ಶಿಕ್ಷಕರ ಜೊತೆಗೆ ಮಾತಾಡ್ಬೋದು, ಇಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಸಮೇತ ಒಂದು ವಿಷಯದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರುವಂಥ ಶಿಕ್ಷಕರಿದ್ದಾರೆ. ಈಗ ಸೋಷಲಲ್ಲಿ ಒಬ್ಬರು ಬಹಳಷ್ಟು ವಿಷಯ ಜ್ಞಾನ ಉಳ್ಳವರು ಇದ್ದಾರೆ ಅಂದರೆ ಅವ್ರ ಜೊತೆಗೆ ಮಾತಾಡ್ಬೋದು, ವಿಜ್ಞಾನದ ಜೊತೆಗೆ, ವಿಜ್ಞಾನ ಬೋಧಿಸುವಂಥ ಶಿಕ್ಷಕರ ಜೊತೆಗೆ, ಗಣಿತ ಬೋಧಿಸುವಂಥ ಶಿಕ್ಷಕರ ಜೊತೆಗೆ, ಇಂಗ್ಲೀಷನ್ನು ಬೋಧಿಸುವಂಥ ಶಿಕ್ಷಕರ ಜೊತೆಗೆ,
ಕನ್ನಡವನ್ನು ಬೋಧಿಸುವರು. ಈ ರೀತಿ ನನ್ನ ವಿಷಯಕ್ಕೆ ಈಗ ನಾನು ಯಾವ ವಿಷಯನ್ನು ನಾನು ಕ್ಲಾಸಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀನಿ, ನನ್ನ ವಿಷಯಗಳು ಯಾವುವ, ಅದೇ ವಿಷಯದ ಇನ್ನಿತರ ಶಿಕ್ಷಕರೊಂದಿಗೆ ನಾವು ಸಂವಾದ ಮಾಡಬೇಕು, ಚರ್ಚೆ ಮಾಡಬೇಕು, ಮಾತಾಡಬೇಕು. ಇದು ಸಮೇತ ಪ್ರತಿ ದಿನನೂ ಕಡ್ಡಾಯವಾಗಿ ಇವೆರಡು ಕೆಲಸ ಪ್ರತಿ ದಿನನೂ ಮಾಡಲೇಬೇಕಾಗಿರುವುದು ಎರಡು. ಉಳಿದದ್ದು ಏನಿದೆ ನೋಡ್ರಿ, ಉಳಿದೆಲ್ಲ ಚಟುವಟಿಕೆಗಳನ್ನು ಪ್ರತಿ ದಿನ ನಿಮಗೆ ಆದಷ್ಟು ನೀವು ಅದನ್ನು ಮಾಡ್ತಾನೆ ಹೋಗ್ಬೇಕು. ಇಲ್ಲಾಂದ್ರೆ ಕೊನೆಗೆ ಏನಾಗ್ತದಂದ್ರೆ ಪೇಪರು ತುಂಬೋದಿಲ್ಲ, ಮತ್ತೆ ಟೆನ್ಷನ್ ಆಗೋಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ನಮ್ಗೆ ಗೊತ್ತು ಈಗೀಗೆಲ್ಲ ನಮಗೆ ಬರೆಯ ರೂಢಿ ಕಡಿಮೆ ಆಗಿಬಿಟ್ಟದ, ಆದರೂ ಸಮೇತ ಇದು ಅನಿವಾರ್ಯ. ಈಗ 150 200 ಪ್ರಶ್ನೆಗಳನ್ನು ತೆಗೆಯೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೂ ಅಂಥದ್ದೇನು ಕಷ್ಟನೂ ಇಲ್ಲ. ನಾವು ಮಾಡೀವಿ, ಈಗಲೂ ಸಮೇತ ಮಾಡೋದಕ್ಕೆ ತಯಾರಿದ್ದೀವಿ ಅನ್ನುವಂಥದ್ದು ಸಕಾರಾತ್ಮಕತೆ ನಮ್ಮ ಹತ್ರ ಇದು ಬರಬೇಕು. ಅದ್ರ ಜೊತೆಗೆ ಮತ್ತೊಂದು ನಾನು ಹೇಳೋದು ಏನು ಅಂದ್ರೆ ದಾಖಲೆಗಳ ನಿರ್ವಹಣೆ ಅದ ನೋಡ್ರಿ, ಇಲ್ಲಿ ಅತ್ಯಂತ ಜರೂರಿ ಅದ. ನಾನು ಮಾಡೀನಿ, ನಾ ದಾಖಲೆನೆ ಮಾಡಿಲ್ಲ, ನಾನು ಬ್ಲಾಗಲ್ಲಿ ಸೇವ್ ಮಾಡಿಲ್ಲ ಅಂದ್ರೆ ಮತ್ತೂ ಅದು ಏನು ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಯಾಕಂದ್ರೆ ನಮ್ದು ಮೇಲ್ ಐ ಡಿ ಎಲ್ಲ ಕಡೆ ಹೋಗಿರ್ತಾವೆ, ನಮ್ದು ಹೆಚ್ ಎಂ ಅವ್ರಿಗೆ ಹೋಗಿರ್ತದ, ಆಮೇಲೆ ಹೆಚ್ ಎಂ ಅವ್ರು ಏನು ಮಾಡ್ತಾರೆ ಅಂದ್ರೆ ಸಿ ಆರ್ ಪಿ ಅವ್ರಿಗೆ ಕೊಡ್ತಾರೆ, ಸಿ ಆರ್ ಪಿ ಅವರು ಬಿ ಆರ್ ಪಿ ಅವ್ರಿಗೆ ಕೊಡ್ತಾರೆ. ಈ ರೀತಿದು ಕನೆಕ್ಷನ್ನು ಪೂರಾ ಲಾಸ್ಟ್ ಮಟ್ಟ ತನಕ ಹೋಗಿರ್ತದೆ, ಅಂದ್ರೆ ರಾಜ್ಯ ಮಟ್ಟ ತನಕ ಹೋಗಿರ್ತದೆ. ಹಾಗಾಗಿ ಯಾವುದೇ ಗೊಂದಲ ಮಾಡ್ಕೊಳ್ಬೇಡ್ರಿ, ಮಾಡಿದ್ರೆ ನಡೀತದ ಅನ್ನುವಂಥದ್ದು ಮುಂದೆ ಹಾಕೋದು ಮಾಡಬೇಡ್ರಿ. ನಮ್ಮಲ್ಲಿ ಇರುವಂಥ ಒಂದು ಮನೋಭಾವ ಯಾವುದು ಅಂದ್ರೆ ನಾಳೆ ಮಾಡೋಣ ಅನ್ನುವಂಥದ್ದು ನಮ್ಮ ಮೈಂಡಲ್ಲಿ ಬರ್ತದೆ. ನಾಳೆ ಅನ್ನುವಂಥದ್ದು ಯಾವತ್ತು ಗ್ಯಾರಂಟಿ ಇಲ್ಲ, ನೀವು ನೆನ್ಪಿಟ್ಕೊಳ್ರಿ. ಅದಕ್ಕೆ ಕಬೀರ್ ದಾಸರು ಹೇಳೋದು ನೋಡ್ರಿ, ಕಲ್ ಕರೆಸು ಆಜ್ ಕರ್ ಆಜ್ ಕರೆಸು ಅಬ್ ಕರ್ ಪಲ್ಮೆ ಪರ್ಲೆ ಹೋಗಿ ಬಹುರಿ ಕರೆಗಿ ಕಬ್ ಅಂತ. ಹಾಗಾಗಿ ಇವತ್ತಿನ ಕೆಲಸವನ್ನು ನೀವು ಇವತ್ತೇ ಮಾಡಬೇಕು. ಇವತ್ತೇ ಮಾಡಿದಾಗ ಮಾತ್ರ ನೀವು ಕೆಲಸ ಸಹಜವಾಗಿ ಮತ್ತು ಸುಗಮವಾಗಿ ಆಗ್ತದೆ. ಒಂದು ವೇಳೆ ಮುಂದೆ ಮುಂದೆ ಹಾಕ್ತಾ ಹೋದ್ರೆ ನಾಳೆ ನಿಮಗೆ ಭಾಳಷ್ಟು ತೊಂದರೆ ಆಗ್ಬೋದು, ಭಾಳಷ್ಟು ಕಷ್ಟ ಆಗ್ಬೋದು. ಆಮೇಲೆ ಮತ್ತೆ ನಾಳೆ ಯಾರಿಂದ್ರ ಸಹಾಯ ತಗೋತೀನಿ ಅಂದರೂ ಸಾಧ್ಯ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಅವರವರದೇ ಕೆಲಸಗಳಿರ್ತವೆ. ಹಾಗಾಗಿ ಕೊನೆಯ ಕ್ಷಣಕ್ಕೆ ಗೊಂದಲ ಮಾಡ್ಕೊಳ್ಬೇಡ್ರಿ ಅನ್ನುವಂಥದ್ದು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರು ಇನ್ನೂ ಬ್ಲಾಗನ್ನು ಓಪನ್ ಮಾಡ್ಕೊಂಡಿಲ್ಲ, ಕೆಲವರಿಗೆ ಇನ್ನೂ ಚೂರು ಸಮಸ್ಯೆಗಳಾಗ್ಯವ, ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಎಡೆಡಲ್ಲಿರುವಂಥ ಶಿಕ್ಷಕರಿಗೆ ಸಮಸ್ಯೆ ಆಗ್ಯದಂತೇಳಿ ಅಂದ್ಕೊಂಡಿದ್ದೆ ನಾನು. ಹಾಗಾಗಿ ಆ ಎಡೆಡಲ್ಲಿ ಸಂಬಂಧಪಟ್ಟಿರುವಂಥ ಶಿಕ್ಷಕರು ಯಾರಿಗೆ ಬರ್ತದೆ ನೋಡ್ರಿ, ಅವ್ರು ದಯವಿಟ್ಟು ನಿಮ್ಮ ಶಾಲೆಯವರಿಗೆ ಒಂಚೂರು ಸಹಾಯ ಮಾಡಿರಿ. ಎಲ್ಲನೂ ಸಿ ಆರ್ ಪಿನೇ ಮಾಡಬೇಕು, ಅವರೇ ಹೇಳಬೇಕು ಅನ್ನುವಂಥದ್ದು ಮೈಂಡಲ್ಲಿ ಇಟ್ಕೊಳ್ಬೇಡ್ರಿ. ನಾವು ಸಮೇತ ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಯಾಕಂದ್ರೆ ಒಟ್ಟಾಗಿ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿ ತೋರಿಸೋದದ. ನಮಗೆ ನಾವು ಮಾಡಬಲ್ಲೆವು ಅನ್ನುವಂಥದ್ದು ಒಂದು ಎತ್ತಿ ತೋರಿಸೋದದ. ಆ ಸಾಮರ್ಥ್ಯನೂ ಸಮೇತ ನಮ್ಮಲ್ಲಿ ಇದೆ. ಯಾವುದು ಒಂದು ಕೆಲಸ ಬರ್ತದೆ ನೋಡ್ರಿ, ಒಂದು ನೆನ್ಪಿಟ್ಕೊರಿ, ನಮ್ಮ ಸಾಮರ್ಥ್ಯಕ್ಕೆ ಮೀರಿ ಇರೋದಿಲ್ಲ. ಅದು ನಮಗೇನಾದರೂ ಇಲ್ಲ ಅನ್ನಿಸ್ತಾ ಇದೆ, ನನಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ಅದು ಕೇವಲ ನಮ್ಮ ಕಲ್ಪನೆ ಆಗಿರ್ತದೆ, ಹೊರತಾಗಿ ನಮ್ಮ ಮನಸ್ಸಿನ ವಿಚಾರ ಆಗಿರ್ತದೆ, ಹೊರತಾಗಿ ನಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ 100% ಅದು ಓಕೆ ಆಗಿರ್ತದೆ. ಸೊ ಹಾಗಾಗಿ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಇವತ್ತು ಎಲ್ಲ ನಾವು ಟಿಪ್ಸನ್ನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಫಸ್ಟ್ ನಮ್ಮದು ಮುಖ್ಯ ಗುರುಗಳಾದವರು ದಯವಿಟ್ಟು ಇವತ್ತು 10 ಅಂಶಗಳ ಏನು ಪಟ್ಟಿ ಅದ ನೋಡ್ರ, ಪಟ್ಟಿಯನ್ನು ಮಾಡಿಕೊಂಡು ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರು ಶಿಕ್ಷಕರು ಸಮೇತ ಇವತ್ತು ಏನು ಮಾಡ್ಯಾರ, ಇವತ್ತಿಂದ ಇವತ್ತು ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಅನ್ನುವಂಥದ್ದು ನೋಡ್ರಿ, ಇದು ಮಾತ್ರ ನಮಗೆ ಬದಲಾವಣೆ ಮಾಡಿಸುವುದಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಇವತ್ತಿಂದ ಇವತ್ತೇ ಮಾಡಿ ನೀವು ಸಿ ಆರ್ ಪಿ ಅವರಿಗೆ ಸಲ್ಲಿಸಬೇಕು. ಮತ್ತು ಸಿ ಆರ್ ಪಿ ಅವರಿಗೆ ಕೆಲವೊಂದು ಸಿ ಆರ್ ಪಿ ಅವ್ರಿಗೆ ಭಾಳಷ್ಟು ಸಾಕಷ್ಟು ಶಾಲೆಗಳವ, ಅಂಥವ್ರಿಗೆ ಭಾಳಷ್ಟು ತೊಂದರೆ ಆಗ್ಬೋದು. ಯಾಕಂದರೆ 20 ಶಿಕ್ಷಕರಿದ್ದರು, 20 ಜನರಿಗೆ ಫೋನ್ ಹಚ್ಚಿ ಮಾತಾಡೋದು ಕಷ್ಟ ಆಗಿರ್ತದೆ. ಹಾಗಾಗಿ ನೀವು ಸ್ವಲ್ಪ ಅನುಸರಣೆಯನ್ನು ಮಾಡಿಕೊಂಡು, ಹೊಂದಾಣಿಕೆಯನ್ನು ಮಾಡಿಕೊಂಡು, ನೀವೇ ಖುದ್ದಾಗಿ ಫೋನ್ ಮಾಡಿ ನಮ್ದು ಇಷ್ಟು ಮುಗ್ದಿವೆ ಸರ್, ನೀವು ಇಷ್ಟು ಲಿಸ್ಟ್ ತೊಗೋರಿ ನಮ್ಮದು ಅಂತೇಳಿ ನೀವು ವಾಟ್ಸಪ್ಪಿಗೆ ಹಾಕಿದ್ರೆ ಅವ್ರಿಗೆ ಒಂಚೂರು ಸಹಾಯ ಆಯ್ತದೆ, ಅವರು ಮತ್ತೆಲ್ಲ ಕ್ರೋಢೀಕರಣ ಮಾಡಿ ಹಾಕ್ತಾರೆ. ಹಾಗಾಗಿ ಇದು ಎಲ್ಲರಾಗಿ ಮಾಡೋ ಕೆಲಸ. ಹಾಗಾಗಿ ಮುಖ್ಯ ಗುರುಗಳದ್ದು ಇವತ್ತು ಮುಖ್ಯ ಕೆಲಸ ಇದಾಗಿದೆ. ಹಾಗೆ 2 ಪಾಯಿಂಟ್ಸ್ ಅಂತೂ ನೆನ್ಪಿಟ್ಕೊಡ್ರಿ, 3ನೇ ಅಂಶ ಮತ್ತು 6ನೇ ಅಂಶ ಕಡ್ಡಾಯವಾಗಿ ಪ್ರತಿ ದಿನ ನಡೆಯುವಂಥದ್ದು. 3 ಮಕ್ಕಳ ಜೊತೆಗೆ ಮಾತಾಡಬೇಕು, ಅದರ ದಾಖಲೆಗಳನ್ನು ಇಡಬೇಕು, ಜೊತೆಗೆ 3 ಶಿಕ್ಷಕರ ಜೊತೆಗೆ. ಅದು ಯಾರು ಶಿಕ್ಷಕರು ಅಂದ್ರೆ ನನ್ನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಶಿಕ್ಷಕರು, ಎಲ್ಲಿನವ್ರದ್ದು ಜೊತೆಗೆ ಮಾತಾಡ್ಬೋದು, ಆಲ್ ಕರ್ನಾಟಕದಿಂದ ಸಮೇತ ನಾವು ಮಾತಾಡ್ಬೋದು. ನಮ್ದೆಲ್ಲ ಫ್ರೆಂಡ್ಸ್ ಇದ್ದಾರೆ. ಈಗ ನಾನು ಎಮ್ ಆರ್ ಪಿ ಆಗಿ ವರ್ಕ್ ಮಾಡುವಾಗ ಇಡೀ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಂದ ನಮ್ಮದು ಸೋಷಲ್ಗೆ ಸಂಬಂಧಪಟ್ಟಿರುವಂಥ ಶಿಕ್ಷಕರ ಮಾಹಿತಿ ನಮ್ಮ ಹತ್ರ ಇದೆ. ಈ ಒಂದು ಸಂದರ್ಭಕ್ಕೆ ನಾವು ಅವರ ವಿಷಯಗಳನ್ನು, ಅವ್ರು ಯಾವ ರೀತಿ ಹೊಸ ಹೊಸದನ್ನು ಮಾಡ್ತಾ ಇದ್ದಾರೆ, ತರಗತಿಯಲ್ಲಿ ಯಾವ್ಯಾವುದನ್ನು ಅಳವಡಿಸ್ಕೊಂಡಾರ, ಅಥವಾ ಕಲಿಕೋಪಕರಣನ ಡಿಸೈನ್ ಆಗಿ ಇದು ಈಗೀಗ ಮಾಡ್ತಾ ಇದ್ದಾರೆ, ಹಾಗಾಗಿ
ನನಗನ್ಸೋದು ಏನು ಅಂದ್ರೆ ಅವರಿಂದ ಅವರಿಂದ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಗೊಳ್ಬೋದು. ಇದೊಂದು ಒಳ್ಳೆಯ ಅವಕಾಶನೂ ಅದ. ಇಲ್ಲಂದ್ರೂ ಸಾಕಷ್ಟು ಸಲ ಏನಾಗಿರ್ತದಂದ್ರೆ ಮಾತಾಡೋರಂದ್ರೂ ನಮಗೆ ಟೈಮ್ ಇಲ್ಲ. ಇವತ್ತು ಖುದ್ದಾಗಿ ನಮಗೆ ನಮ್ಮ ಎದುರಿಗೆ ಈ ಸಮಯವನ್ನು ಬಂದದ್ದು. ಇದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ವಿಷಯ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಬೇಕು, ಜೊತೆಗೆ ಮಕ್ಕಳ ಜೊತೆಗೆ ಇನ್ನೊಂದಿಷ್ಟು ಆತ್ಮೀಯತೆ. ಈಗ ಏನಾಗ್ಯದಂದ್ರೂ ಸಾಲಿ ಸುಟ್ಟಿ ಬಿಟ್ಟವಂದ್ರೆ ನಮಗೂ ಅವ್ರಿಗೆ ಏನೂ ಸಂಬಂಧ ಇಲ್ಲ ಅಂದಂಗೆ ಪೇರೆಂಟ್ಸ್ ಮೈಂಡಿನೊಳಗೂ ಆಗ್ಬಿಟ್ಟ. ಇದು ಸತ್ಯನೂ ಅದ. ಹಾಗಾಗಿ ಆ ಪೇರೆಂಟ್ಸ್ ಮೈಂಡ್ ಸೆಟ್ಟು ಸಮೇತ ಚೇಂಜ್ ಮಾಡಬೇಕಂದ್ರು. ಶಿಕ್ಷಕರು ಕೇವಲ ಶಾಲೆಗಳಿದ್ದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟವರಲ್ಲ. ಶಾಲೆಯಲ್ಲಿ ಇಲ್ಲ ಅಂದರೂ ಮಕ್ಕಳ ಮೇಲೆ ಕಾಳಜಿ ಅದ ಅನ್ನುವಂಥದ್ದು ಅವ್ರ ಮೆದುಳಿನೊಳಗೂ ಸಮೇತ ಹೊಳಿಬೇಕು. ಅಂಥದ್ದೊಂದು ಕಾರ್ಯವನ್ನು ನಾವು ಮಾಡಲೇಬೇಕಾಗಿರುವಂಥದ್ದು. ಹಾಗಾಗಿ ದಯವಿಟ್ಟು ಯಾರು ಗಾಬರಿ ಆಗಬೇಡ್ರಿ. ಇನ್ನು ನಾನು ಹೇಳ್ತಾ ಇದ್ದೀನಿ, ಸೀನಿಯರ್ ಟೀಚರ್ಸ್ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಿನ್ನೆ ಈಗ 4-5 ಜನ ನಮ್ಮ ಹತ್ರ ಹೆಡ್ ಮಾಸ್ಟರ್ ಬಂದಿರೋರು ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿರು. ಸೊ ಅವ್ರ ಮಕ್ಕಳಿಗೆ ಕಲಿಸಿ ಮತ್ತು ಜೊತೆಗೆ ಅವ್ರ ಮಕ್ಕಳು ಮತ್ತು ನಾವು ಕೂತು ಮತ್ತು ಅವ್ರದ್ದು ಎಲ್ಲ ಟೀಚರ್ಸಿಗೆ ಮತ್ತು ಕಲಿಸೋದು ಬಂತು. ಹಾಗಾಗಿ ಸೀನಿಯರ್ ಟೀಚರ್ಸ್ ಇದ್ದವರು ನೀವು ಗಾಬರಿ ಪಡಬೇಡ್ರಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಿ. ಫಸ್ಟ್ ಹೇಳೋದು ಏನು ಅಂದ್ರೆ ಟೆನ್ಷನ್ ತೊಗೋಬೇಡ್ರಿ. ಮಕ್ಕಳು ಮಾಡ್ತಾರೆ, ಮಕ್ಕಳು ಮಾಡೋದನ್ನು ನೀವಾದರೂ ನೋಡಿ ಸ್ವಲ್ಪ ಕಲೀರಿ. ಅವರೇ ಮಾಡ್ತಾರಂತೂ ಬಿಡಬೇಡ್ರಿ, ಯಾಕಂದ್ರೆ ಅವರಿಗೂ ಸಮೇತ ಆನ್ಲೈನ್ ಕ್ಲಾಸಸ್ ಅವ. ನಮ್ಮ ಮನೆಯಾಗ ಮಕ್ಕಳಿಗೆ ಎಲ್ಲರ ಮಕ್ಕಳಿಗೂ ಸಮೇತ ಆನ್ಲೈನ್ ಕ್ಲಾಸ್ ಆಗ್ಯಾವ. ಅವರು ಆನ್ಲೈನ್ ಕ್ಲಾಸ್ ಮಾಡೋ ಹೊತ್ತಿಗೆ ನಾವು ಡಿಸ್ಟರ್ಬ್ ಮಾಡಿದೀವಿ, ಈಗ 3 ಗಂಟೆ ಆಯಿತು ನಮಗೆ ರಿಪೋರ್ಟ್ ಕೊಡೋದದ ಅಂತೇಳಿ ಆ ಮಕ್ಕಳಿಗೆ ತೊಂದರೆ ಕೊಡಬೇಡ್ರಿ. ನೀವು ಖುದ್ದಾಗಿ ಕಲೀರಿ. ಖುದ್ ಮರೆತ ಖುದಾ ನಹಿ ಮಿಲ್ತಾ ಅಂತ. ನಾವು ದೇವ್ರು ಸಿಗಬೇಕಂದ್ರೆ ನಾವು ಮ್ಯಾಲ ಸ್ವರ್ಗಕ್ಕೆ ಹೋಗ್ಬೇಕಂತ. ಹಾಗಾಗಿ ಎಲ್ಲನೂ ನಾವು ಮಾಡಿದ್ರೆ ಮಾತ್ರ ಸಾಧ್ಯ ಅದ, ಹೊರತಾಗಿ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಯಾರೂ ಮಾಡೋದಿಲ್ಲ. ಯಾರ ಕೆಲಸ ಅವ್ರಿಗೆ ಭಾರ ಆಗಿವೆ ಅಂತೇಳಿ ಹೇಳ್ತಾ ಇವತ್ತಿನ ನನ್ನ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಎದುರಿಗೆ ಇಟ್ಟೀನಿ ಅಂತೇಳಿ ಹೇಳ್ತಾ ಮತ್ತೆ ಕೊನೆಗೆ ಹೇಳೋದು ಯಾವುದು ಅಂದ್ರೆ, ಸದಾಕಾಲ ಖುಷಿಯಾಗಿರಿ, ಸಂತೋಷವಾಗಿರಿ, ನಗ್ನಗ್ತಾಗಿರಿ. ಏನು ಬಂದದ್ ನೋಡ್ರಿ, ಅದನ್ನು ಸ್ವೀಕಾರ ಮಾಡ್ರಿ. ನಾವು ಮಾಡೋದು ಏನಿರ್ತದಂದ್ರೆ ಸ್ವಲ್ಪ ನಾವು ಅದನ್ನು ವಿರೋಧ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನಾಗ್ತದಂದ್ರೆ ಸ್ವಲ್ಪ ವಿರೋಧ ಮಾಡ್ರೆ ಹೋಗ್ಬಿಡ್ತದೇನೋ ಅಂತ. ಹೋಗೋದಿಲ್ಲ, ವಿರೋಧ ಮಾಡಿದಷ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ಸ್ವೀಕಾರ ಮಾಡೋ ಮನೋಭಾವವನ್ನು ನಮ್ಮ ಹತ್ರ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮತ್ತೆ ತಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಖುಷಿಯಾಗಿ ತಮ್ಮ ಕಾರ್ಯಗಳನ್ನು ಮಾಡಿರಿ. ಹೊಸ ಅನುಭವ ಅದ ಇದು. ಇಂಥ ಅನುಭವ ಪ್ರೈಮರಿ ಟೀಚರ್ಸಿಗೆ ಸಿಗೋದು ಭಾಳ ಕಷ್ಟ ಅದ. ಹಾಗಾಗಿ ಇದೊಂದು ಹೊಸ ಅನುಭವಗಳು ನಮ್ಗೆ ಸಿಗ್ತಾ ಇವೆ, ಕಲಿಯೋದಕ್ಕೆ ಸಿಗ್ತಾ ಇವೆ. ಹಾಗಾಗಿ ಓಪನ್ ಮೈಂಡೆಡ್ ಆಗಿರಿ, ಆಸಕ್ತಿಯಿಂದ ಉತ್ಸಾಹದಿಂದ ಕೆಲಸವನ್ನು ಮಾಡಿದ್ರೆ ನಮ್ಮ ವಲಯದಲ್ಲಿ ನಮ್ಮದು ಗುರು ಗೋಪಾಲ್ ಸರ್ ಅಂತಾರೆ. ಯಾವ ಇದೀಗನೇ ಈಗ ಸದ್ಯಕ್ಕೆ ಅವರು ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಕೆಲಸ ಮಾಡ್ಯಾರ. ಅವ್ರು ಒಬ್ಬೊಬ್ರು ಕ್ರಿಯೇಟಿವ್ ಇರ್ತಾರೆ, ಅವ್ರ ಹಂಗೆ ಎಲ್ಲರೂ ಇರಬೇಕಂದ್ರೂ ಆಗೋದಿಲ್ಲ. ಆದರೂ ಮಾಡಲೇಬೇಕಾಗಿರುವಂಥ ಅನಿವಾರ್ಯತೆ ಇವೆ. ಹಾಗೆ ನಮ್ಮದು ಅನಿತಾ ಮೇಡಮ್ ಅಂತ ಹೇಳಿ ಒಬ್ಬರು, ಅವರು ಮಕ್ಕಳ ಜೊತೆಗೆ ಒಂದು 10 ನಿಮಿಷದ ಒಂದು ಆಡಿಯೋನ ಹಾಕ್ಯಾರ, ನನ್ನ ಕೇಳಿ ಭಾಳ ಖುಷಿ ಆಯಿತು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಯಾರ ಮಕ್ಕಳ ಜೊತೆಗೆ ಅಂದ್ರೆ ಅದು ಅನುಕರಣೀಯ ಅನಿಸ್ಯದ. ಹಾಗಾಗಿ ನಾನು ಎಲ್ಲ ಗ್ರೂಪಿಗೆ ಶೇರ್ ಮಾಡೀನಿ. ಆಮೇಲೆ ನಮ್ಮದು ಸುನೀತಾ ಅಕ್ಕೋರ್ ಅಂತೇಳಿ, ಸುನೀತಾ ಬಿರಾದರ್ ಅಂತೇಳಿ, ಅವರು ಭಾಳ ಚೆನ್ನಾಗಿ ಮಕ್ಕಳ ಜೊತೆಗೆ ಮಾತಾಡ್ಯಾರ. ಹಾಗಾಗಿ ಇದು ಒಂದು ಅನೋನ್ಯತೆ ಅದ ನೋಡ್ರಿ. ಮತ್ತೊಮ್ಮೆ ಬೆಸೆಯುವಂಥ ಸಂದರ್ಭ ಬಂದದ ಇಂಥ ಸಂದರ್ಭದೊಳಗು. ಸೊ ನಮ್ಮ ಜಗತ್ತು ಯಾರು ಅಂದ್ರೆ ನಮ್ಮ ಮಕ್ಕಳು. ಇದನ್ನು ನಾವು ಒಪ್ಕೊಳ್ಳೇಬೇಕು. ಸೊ ಹಾಗಾಗಿ ಖುಷಿಯಿಂದ ಈ ಕೆಲಸವನ್ನು ಮಾಡೋಣ ಅಂತೇಳಿ ಹೇಳ್ತಾ ಇವತ್ತಿನ ನನ್ನ ಈ ವಿಷಯಕ್ಕೆ ವಿರಾಮ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಶ್ರೀದೇವಿ ಹೂಗಾರ ವತಿಯಿಂದ.